ಹಾಯ್ ಗೈಸ್, ಎಲ್ರಿಗೂ ಹಾಯ್. ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಏನಪ್ಪ ಈ ವಿಡಿಯೋ ಅಂತ ನೀವು ಆಲ್ರೆಡಿ ಟೈಟಲ್ ತಮ್ಮನೇಲ್ ನೋಡಿ ಇಡ್ತೀರಾ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮೊದಲು ಕಮೆಂಟ್ಸ್ ಬರ್ತಾಯಿದ್ದಾವೆ. ಅದೇನಪ್ಪ ಸ್ಕ್ಯಾಮ್ ಮಾಡ್ತಾನೆ, ಅಕ್ಕಿ ಇಸ್ಕೋಬೇಡಿ ಅದು ಇದು ಅಂತ ಕಮೆಂಟ್ಸ್ ನೋಡಿದೆ. ಓಕೆನಾ, ಅಕ್ಕಿನ ಸ್ಕ್ಯಾಮ್ ಮಾಡೋಂಗೆ ಇದ್ದಿದ್ದಿದ್ರೆ ಇಷ್ಟೊತ್ತಿಗೊಂದು 100 ಜೊತೆ ಇತ್ತಿದ್ದೆ. ಅದು ಅವರು ತಿಳ್ಕೊಬೇಕು. ಓಕೆನಾ, ಇವಾಗ ಮತ್ತೆ ಮೊನ್ನೆ ಸೇಲ್ಗೆ ಹಾಕಿದ ಅಕ್ಕಿ ಎಲ್ಲ ಸೇಲ್ ಆಗಿದೆ. ಅದು ಎಲ್ಲೆಲ್ಲಿಗೆ ಸೇಲ್ ಆಗಿದೆ, ಏನೇನು ಕತೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಮತ್ತು ನಿಮಗೇನಾದರೂ ಅಷ್ಟೊಂದು ಆ ಕಮೆಂಟ್ ನೋಡಿ ಡೌಟ್ ಇದ್ದರೆ ಒಂದೊಂದು ಇದೂ ಏನಪ್ಪ ಒಂದೊಂದು ಜೊತೆನೂ ಯಾರಿಗಾನ ಕೊಡಬೇಕಂದ್ರೆ ವಿಡಿಯೋ ಮಾಡೋಕ್ಕೆ ಹೇಳಿ, ಬೇಕಾದರೆ ವಿಡಿಯೋ ಮಾಡ್ತೀನಿ. ಯಾರೋ ಚೂಚೆ ನನ್ನ ಮಕ್ಕಳು ಹೇಳ್ತಾರಂತ ನೀವೆಲ್ಲ ನಂಬಕ್ಕೆ ಹೋಗ್ಬೇಡಿ. ಒಬ್ಬರಿಂದ ಎಲ್ರಿಗೂ ಅದೇ ಆಗುತ್ತೆ, ಅದರಿಂದ ಅಷ್ಟೇ ಹೇಳ್ತಾ ಇದ್ದೀನಿ. ಓಕೆ, ಇವಾಗ ಸ್ಟಾರ್ಟಿಂಗ್ ಇದಕ್ಕೆ ಬರೋಣ. ಏನಪ್ಪ ಅಂದರೆ ಇವಾಗ ಈ ಪಟ್ಟ ಇತ್ತಲ್ಲ, ಇದು ದೋಡ್ ತೆಗೆದ್ರೆ ಎಲ್ಲ ಆಚೆ ಬರುತ್ತೆ. ಇದು ಗೇರ್ವ ಎರಡು ಪಟ್ಟ, ಮತ್ತು ಇದೊಂದು ಗುಲ್ದಾರು ಒಂದು ಪಟ್ಟ, ಮತ್ತು ಇದೆರಡು ಪಟ್ಟ, ಒಟ್ಟು 3 ಪಟ್ಟ, ಅದೆರಡು 5, ಇದೊಂದು 6 ಪಟ್ಟ ಸೇಲ್ಗೆ ಹಾಕಿದೆ. ಅದರಲ್ಲಿ ಗುಲ್ದಾರ್ ಪಟ್ಟ ಒಂದು, ಮತ್ತು ಇದು ಎರಡು ಗೇರ್ವ ಪಟ್ಟ ಕೊಪ್ಪಳಗೆ ಸೇಲ್ ಆಗಿದೆ. ಅದು ಟ್ರಾನ್ಸ್ಪೋರ್ಟೇಷನ್ ಕೊಡಬೇಕು, ಅವ್ರು ಅಡ್ವಾನ್ಸ್ ಹಾಕಿದ್ದಾರೆ 200 ರೂಪಾಯಿ. ಓಕೆನಾ, ಇನ್ನು ಇದೆರಡು ಜಾಕು ಮತ್ತು ಕರೆಕಲ್ ರೇಖದರ್ ಬಂದು 1600ಗೆ ಮಾಗಡಿ ರೋಡ್ಗೆ ಆಲ್ರೆಡಿ ಬುಕ್ ಆಗಿದೆ. ಓಕೆನಾ, ಅದನ್ನ ಹೇಳೋಣ ಅಂತ ಅಷ್ಟೇ ಹೇಳಿದೆ. ಮತ್ತು ಇನ್ನೇನು ಹೇಳೋಂಗಿಲ್ಲ ಅನ್ಕೊತೀನಿ. ಈ ವಿಡಿಯೋ ಮಾಡಿರೋ ಉದ್ದೇಶ ಏನಪ್ಪ ಅಂದರೆ ಕೆಜಿ ಅಪ್ಡೇಟ್ ನೋಡ್ಸೋಣ ಹಂಗೆ ಅಂತ. ಈ ಜೊತೆ ಬರಬೇಕಂದ್ರೆ ಈ ಜೊತೆಯಲ್ಲಿ ಒಂದು ಸೆಕೆಂಡು. ಓಕೆ ಗೈಸ, ಈ ಜೊತೆ ಬರಬೇಕಂದ್ರೆ ಇದೆರಡು ಮರಿ ಮಾಡಿದೆ. ಇದು ಒಂದು ಬಂದು ಅಮ್ಮ ಥರ ಬರ್ತಾಯಿದೆ, ಒಂದು ಅಪ್ಪ ಥರ ಬರ್ತಾಯಿದೆ ಅನ್ಕೊತೀನಿ. ಯಾಕಂದರೆ ನೋಡಿ ಇಲ್ಲಿ ರೆಕ್ಕೆ ವೈಟ್ ಬರ್ತಾಯಿದೆ, ಅದರಿಂದ ಅಷ್ಟೇ ಹೇಳಿದೆ. ನೋಡೋಣ, ನನಗನ್ಸೋ ಪ್ರಕಾರ ಅಪ್ಪ ಥರ ಒಂದು ಅಮ್ಮ ಥರ ಒಂದು ಬರ್ಬೋದು ಅಂತ ನನ್ನ ಒಪಿನಿಯನು. ಮತ್ತು ಈ ಜೊತೆಗೆ ಬರಬೇಕಂದ್ರೆ ಇದು ಚೀನಿ ಜೊತೆ, ಇದೊಂದು ಪಟ್ಟ ಒಂದೇ ಸೇಲ್ಗಿರೋದು. ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ. ಗೇರುವ ಪಟ್ಟ ಸೇಲ್ ಆಯಿತು, ಗುಲ್ದಾರ್ ಪಟ್ಟ ಸೇಲ್ ಆಯಿತು, ಜಾಗ್ ಪಟ್ಟ ಸೇಲ್ ಆಯಿತು, ಕರೆಕಲ್ ರೇಖದರ್ ಪಟ್ಟ ಸೇಲ್ ಆಯಿತು. ಇರೋದು ಇದೊಂದೇ ಪಟ್ಟ, 600 ಹೇಳಿದ್ದೀನಿ ಇದಕ್ಕೆ. ಬೇಕಾದವ್ರು ಕಾಂಟ್ಯಾಕ್ಟ್ ಮಾಡಿ, ಡಿಸ್ಕೌಂಟ್ ಸಿಗುತ್ತೆ ಅದರಲ್ಲಿ. ಓಕೆನಾ, ಇನ್ನು ಈ ಜೊತೆಗೆ ಬರಬೇಕಂದ್ರೆ ಇದೆರಡು ಮೊಟ್ಟೆ ಇಟ್ಟಿದೆ, ಗೊತ್ತಿರುತ್ತಲ್ಲ ಆಲ್ರೆಡಿ ಎಲ್ಲರಿಗೂ. ಇದು ಮೊಟ್ಟೆ ಮರಿ ಆದಮೇಲೆ ನೋಡೋಣ, ಮೊಟ್ಟೆ ಮರಿ ಆಗೋದು ಇನ್ನೊಂದು 2 ವಾರ ಮೇಲೆ ಆಗುತ್ತೆ, ಅದರಿಂದ ಅಷ್ಟೇ. ಇದ್ರ ಪಟ್ಟ ಸೇಲ್ ಮಾಡೋದ ಏನು ಕತೆ ಅಂತ ಹೇಳ್ತೀನಿ ಅವಾಗ. ಇನ್ನು ಈ ಜೊತೆ ಬರಬೇಕಂದ್ರೆ ಇದೊಂದು ಗೇರುವ ಮತ್ತು ರೆಗ್ದರು, ಇದೆರಡು ಪಟ್ಟನೂ ಸೇಲ್ ಆಗಿದೆ ಹೇಳಿದ್ನಲ್ಲ ಕೊಪ್ಪಳಗೆ ಅಂತ. ಇದೆರಡು ಪಟ್ಟ ಸೇಲ್ ಮಾಡಿ ಆಮೇಲೆ ಇನ್ನೊಂದು ಟೈಮ್ ಮೊಟ್ಟೆ ಹಾಕ್ದಾಗ ಬೇಕಾದರೆ ಯಾರನ್ನು ತೊಗೊಳ್ಳಿ ಅಕ್ಕಿ ಬೇಕಾದವರು. ಓಕೆನಾ, ಇನ್ನು ಈ ಜೊತೆಗೆ ಬರಬೇಕಂದ್ರೆ ನೋಡಿ, ಇದಕ್ಕೆ ಹೆಸರು ಕಾಳು ಹಾಕಿದ್ದೀನಿ ಆಲ್ರೆಡಿ ಮೇವು ತಿನ್ನಲಿ ಅಂತ, ಯಾಕಂದರೆ ಸ್ವಲ್ಪ ಹೀಟಿಗೆ ಬರಲಿ, ಕ್ರಾಸಿಂಗ್ ಆಗಲಿ ಇನ್ನೂ ಸ್ವಲ್ಪ ಅಂತ. ನೋಡೋಣ, ಇದು ಮೊಟ್ಟೆ ಇನ್ನೂ ಇಕ್ಕಿಲ್ಲ, ಕಾಯ್ಬೇಕು ಗೈಸ್. ಯಾಕಂದರೆ ಈ ಜೊತೆ ಹಾಕೋಕ್ಕೆ 15 ದಿವಸ ಆಯಿತು, ಮೊಟ್ಟೆ ಹಾಕೋಕೆ ಸ್ವಲ್ಪ ಲೇಟ್ ಮಾಡುತ್ತೆ. ನೋಡೋಣ, ಇನ್ನು ಈ ಜೊತೆಗೆ ಬರಬೇಕಂದ್ರೆ ಇದು ಜಾಕು ಮತ್ತು ಕರೆಕಲ್ ರೇಖದರು, ಇದ್ರ ಫಸ್ಟ್ನೇ ಬ್ಯಾಚ, ಇದೆರಡು ಪಟ್ಟ. ಓಕೆನಾ, ಇದು ಪಕ್ಕ ಲಾಂಗ್ ಟೈಮ್ ಆರುತ್ತೆ, ನಿಮ್ಗೊಂದು ವಿಡಿಯೋ ಹಾಕ್ತೀನಿ ಯಾವ್ಯಾವ ಅಕ್ಕಿ ಯಾವ್ಯಾವ ಟೈಮ್ ಆರುತ್ತೆ ಅಂತ. ಇದು ಎರಡು ಮೊಟ್ಟೆ ಇಕ್ಕಿದೆ, ಇದು ಗಂಡು ಕೂತಿದೆ ಕಾವಿಗೆ, ಇದು ಜಾಕು, ಅದು ಕರೆಕಲ್ ರೇಖದರು. ಇದೆರಡು ಮರೆಯಾದಾಗ ನಿಮ್ಗೆ ಸಪ್ರೇಟ್ ಒಂದು ವಿಡಿಯೋ ಬರುತ್ತೆ. ಇನ್ನು ಇದೊಂದು ಸಿಂಗಲ್ ರೇಖದರ್ ಇದೆ, ಇದು ಫೀಮೇಲ್ ಬರ್ಬೋದು, ಯಾಕಂದರೆ ಅಪ್ಪ ಬಂದು ರೋಷನು, ಅಮ್ಮ ಬಂದು ರೇಖದರು, ಅದರಿಂದ ಅಮ್ಮ ಥರ ಬರ್ಬೋದು ಅಂತ ನನ್ನ ಒಪಿನಿಯನು. ಇನ್ನು ಇದಕ್ಕೆ ಬರಬೇಕಂದ್ರೆ ಇದು ಆಲ್ರೆಡಿ ಸೇಲ್ ಆಯಿತು ಮಾಗಡಿ ರೋಡ್ಗೆ. ಇದು ಬಂದು ಕರೆಕಲ್ ರೇಖದರು ಮತ್ತು ಜಾಕು, ಇದು ಜಾಕ್ ಬಂದು ಗಂಡು ಬರುತ್ತೆ, ಇದು ಬಂದು ಹೆಣ್ಣು ಬರುತ್ತೆ. ಯಾಕಂದರೆ ಅಪ್ಪ ಬಂದು ಜಾಕ್ ಗಂಡು, ಕರೆಕಲ್ ರೇಖದರು ಬಂದು ಅಮ್ಮ ಹೆಣ್ಣು, ಅದರಿಂದ ಒಂದು ಇದರಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ ಗೈಸ್, ಇನ್ನೂ ಗೊತ್ತಿಲ್ಲ. ಇನ್ನು ಈ ಗುಲ್ದಾರ್ ಬಂದು ಇದನ್ನು ಹಾಕಿದ್ದಾರೆ ಆಲ್ರೆಡಿ ಅಮೌಂಟು. ಈ ಗುಲ್ದಾರ್ ಬಂದು ಸೇಮ್ ಅಮ್ಮ ಥರ ಬಂದಿದೆ, ಇನ್ನೊಂದು ಮರಿ ಆಗಿಲ್ಲ, ಲಾಸ್ಟ್ ಟೈಮ್ ಒಂದೇ ಫಸ್ಟ್ ಬ್ಯಾಚಲ್ಲಿ ಇದೊಂದೇ ಮರಿ ಆಗಿದ್ದು, ಇದು ಫೀಮೇಲ್ ಬರ್ಬೋದು ಅನ್ಕೊತೀನಿ. ಓಕೆನಾ, ಮೇ ಬಿ ಇನ್ನೆಲ್ಲ ಎಲ್ಲ ನೋಡಿಸಿದ್ದೀನಿ ಅಂತ ಅನ್ಕೊತೀನಿ. ಓಕೆನಾ, ಸದ್ಯದಲ್ಲೇ ಇನ್ನೊಂದು 2 ಜೊತೆ ತರೋಣ ಅಂತ. ಆ 2 ಜೊತೆ ಬೇಕು ಅಂದಾಗ ನಿಮ್ಮ ಹತ್ರ ಯಾವ್ದಾನ ಅಕ್ಕಿಗಳು ಸೇಲ್ಗಿದ್ರೆ ನಾನು ಕಳಿಸಿ, ಒಂದು 2 ಜೊತೆ ಅಕ್ಕಿ ಬೇಕು ತಗೊತೀನಿ. ಮತ್ತು ಇನ್ನೇನು ಹೇಳೋಂಗಿಲ್ಲ. ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣಂತೆ ಗೈಸ್ ಇನ್ನೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ಟಾಟಾ ಬಾಬಾಯ್ ಗೈಸ್.